हलो फ्रेंड्स, वेलकम टू मई यूट्यूब चानल। हेगिदीरा फ्रेंड्स, नानिवत्तु तुम्बाने सिंपल आगिरो एफेक्टिव आगिरो ओंदु फेस पैक ना निमगे तोर्सकोड्ता इदीनि। ई फेस पैक यूज माडोद्रिंद नम्म फेस गे इंस्टेंट ग्लो कोडुत्ते अंत हेळबहुदु। बन्नि ई फेस पैक माडोदक्के एनेनेल्ल बेकु अंत नोडोण। फ्रेंड्स, नानिल्लि आलोवेरा कट माड्कोता इदीनि। आलोवेरा कट माडिद मेले आ येलो जेल एनु बरुत्ते अदेल्ल ओद मेलेने नावु इदन्न यूज माडबेकागुत्ते। कटमी 5 निमिष इट्टु आनंतर वाश माडि नानु यूज माड्ता इदीनि। मेलगडे सिप्पे एनिदे अदेल्ल तेगेदुबिट्टु नानु जेल यूज माड्कोता इदीनि। आलोवेरादिंद तुंबाने बेनिफिट्स इदे, नम्म स्किन गागिरबहुदु, हेयर गागिरबहुदु, मत्ते नम्म हेल्थिगू कूड तुंबाने ओळ्ळेदु। ನಮ್ಮ ಸ್ಕಿನ್ನಲ್ಲಿ ಏನಾದರೂ ಪಿಂಪಲ್ ಮಾರ್ಕ್ ಇದ್ದರೆ ಅದನ್ನು ಕಡಿಮೆ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ, ಮತ್ತು ಕೂದಲಿಗೂ ಕೂಡ ಯೂಸ್ ಮಾಡ್ಬೋದು। ಆಲೋವೆರಾ ಜೆಲ್ನ ನಮ್ಮ ಕೂದಲಿಗೆ ಹಚ್ಚಿ ಒಂದು ಅರ್ಧ ಗಂಟೆ ಬಿಟ್ಟು ನಾವು ಸ್ನಾನ ಮಾಡೋದ್ರಿಂದ ಏನಾದರೂ ನಮಗೆ ನಮ್ಮ ಕೂದಲು ತುಂಬಾ ಡ್ರೈ ಆಗಿದ್ದರೆ ಅಥವಾ ಡ್ಯಾಂಡ್ರಫ್ ಏನಾದರೂ ಇದ್ದರೆ ಅದೆಲ್ಲ ಕಡಿಮೆ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ, ಮತ್ತು ನಮಗೆ ಏನಾದರೂ ರಿಂಕಲ್ಸ್ ಇದೆ ನಮ್ಮ ಫೇಸಲ್ಲಿ ಅದನ್ನು ಕೂಡ ಕಡಿಮೆ ಮಾಡುತ್ತೆ ಅಂತ ಹೇಳ್ಬೋದು। ಫ್ರೆಂಡ್ಸ್, ನಾನಿಲ್ಲಿ ರೇಷನ್ ಅಕ್ಕಿನ ತಗೊಂಡಿದ್ದೀನಿ, ನೀಟಾಗಿ ವಾಶ್ ಮಾಡಿಬಿಟ್ಟು ಒಂದು 2-3 ಅವರ್ ಇದನ್ನು ನೆನೆಸಿಟ್ಕೊಂಡಿದ್ದೀನಿ। ಈ ಥರ ಅಕ್ಕಿನ ನೆನೆಸಿಬಿಟ್ಟು ನಾವು ಫೇಸ್ ಪ್ಯಾಕ್ಗೆ ಬಳಸೋದ್ರಿಂದ ಒಂದು ಎಫೆಕ್ಟಿವ್ ಆಗಿರೋ ರಿಸಲ್ಟ್ ಕೊಡುತ್ತೆ ಅಂತ ಹೇಳ್ಬೋದು। ಅಕ್ಕಿ ನೆನೆಸಿಟ್ಟಿರೋ ನೀರೇನಿದೆ ಅದನ್ನು ಕೂಡ ನಮ್ಮ ಫೇಸ್ಗೆ ಟೋನರ್ ಆಗಿ ಯೂಸ್ ಮಾಡ್ಬೋದು। ಫ್ರೆಂಡ್ಸ್, ನಾನಿಲ್ಲಿ ಮೊಸರನ್ನು ಸೇರಿಸ್ಕೊಳ್ತಾ ಇದ್ದೀನಿ। ನಾನು ಚಿಕ್ಕ ಸ್ಪೂನ್ ಆಗಿರೋದ್ರಿಂದ ಒಂದು 3 ಸ್ಪೂನ್ ಅಷ್ಟು ಹಾಕ್ಕೊತಾ ಇದ್ದೀನಿ, ದೊಡ್ಡ ಸ್ಪೂನ್ ಆದರೆ 1 ಟೇಬಲ್ ಸ್ಪೂನ್ ಅಷ್ಟೇ ಸಾಕು। ಫ್ರೆಂಡ್ಸ್, ಮೊಸರನ್ನು ಸೇರಿಸ್ಕೊಂಡ ನಂತರ ನಾನು ಇದನ್ನು ನುಣ್ಣು ರುಬ್ಕೊಳ್ತಾ ಇದ್ದೀನಿ। ಇದನ್ನು ಒಂದು ಬೌಲ್ಗೆ ಸೇರಿಸ್ಕೊಂಡು ನಾನಿಲ್ಲಿ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ। ಕಡಲೆ ಹಿಟ್ಟನ್ನ ಸೇರಿಸ್ಕೊಂಡ ನಂತರ ನಾನು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ। ಕಡಲೆ ಹಿಟ್ಟಂತೂ ನಮ್ಮ ಸ್ಕಿನ್ಗೆ ತುಂಬಾ ಒಳ್ಳೆಯದು, ನಾವು ಸ್ನಾನ ಮಾಡೋದಕ್ಕಾಗಿರ್ಬೋದು, ಈ ಫೇಸ್ ಪ್ಯಾಕ್ ಎಲ್ಲ ನಾವೆಲ್ಲರೂ ಯೂಸ್ ಮಾಡ್ತಾನೆ ಇರ್ತೀವಿ। ಫ್ರೆಂಡ್ಸ್, ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ನಾನು ಇದಕ್ಕೆ ಜೇನುತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ, ಒಂದು ಸ್ಪೂನಷ್ಟು ಜೇನುತುಪ್ಪ ಸೇರಿಸ್ಕೊಳ್ತಾ ಇದ್ದೀನಿ। ಇದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು। ಜೇನುತುಪ್ಪನ ನಮ್ಮ ಫೇಸ್ ಪ್ಯಾಕಲ್ಲಿ ಯೂಸ್ ಮಾಡೋದ್ರಿಂದ ಇದರಲ್ಲಿ ಹೆಚ್ಚಾಗಿ ಮಿನರಲ್ಸ್ ಇರೋದ್ರಿಂದ ನಮ್ಮ ಸ್ಕಿನ್ ಗ್ಲೋ ಆಗೋದಕ್ಕೂ ಕೂಡ ತುಂಬ ಹೆಲ್ಪ್ ಆಗುತ್ತೆ, ಜೊತೆಗೆ ಇದು ನಮ್ಮ ಸ್ಕಿನ್ ಏನಾದರೂ ಡ್ರೈ ಆಗಿದ್ದರೆ ಅದು ಹೈಡ್ರೇಟ್ ಆಗೋದಕ್ಕೂ ಕೂಡ ತುಂಬ ಹೆಲ್ಪ್ ಆಗುತ್ತೆ। ಫ್ರೆಂಡ್ಸ್, ಇದೆಲ್ಲ ನೀಟಾಗಿ ಮಿಕ್ಸ್ ಆಗಿದೆ, ಇವಾಗ ಇದನ್ನು ನಮ್ಮ ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳೋಣ। ನಾವು ಯಾವುದೇ ಫೇಸ್ ಪ್ಯಾಕ್ ಯೂಸ್ ಮಾಡೋಕ್ಕೂ ಮುಂಚೆ ಮೊದಲು ನೀಟಾಗಿ ಫೇಸ್ನ ವಾಶ್ ಮಾಡಿಬಿಟ್ಟು ಆನಂತರ ಯೂಸ್ ಮಾಡಬೇಕಾಗುತ್ತೆ। ನಾನು ಇದನ್ನು ಫುಲ್ ಫೇಸ್ಗೆ ಇದೇ ಥರ ಅಪ್ಲೈ ಮಾಡ್ಕೋತಾ ಇದ್ದೀನಿ। ನಿಮ್ಗೆ ಎಲ್ಲೆಲ್ಲಿ ಸ್ಕಿನ್ ಟ್ಯಾನ್ ಆಗಿರುತ್ತೆ ಅಲ್ಲೆಲ್ಲ ನಾವು ಇದನ್ನು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಟ್ಯಾನ್ ಕೂಡ ರಿಮೂವ್ ಆಗುತ್ತೆ। ಅಕ್ಕಿಲಿ ವಿಟಮಿನ್ ಬಿ ಹೆಚ್ಚಾಗಿರೋದ್ರಿಂದ ನಮ್ಮ ಸ್ಕಿನ್ ಗ್ಲೋ ಆಗೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ। ಇವಾಗಂತೂ ಬೇಸಿಗೆಗಾಲ ಸ್ಟಾರ್ಟ್ ಆಗಿದೆ, ನಾವು ಹೊರಗಡೆ ಹೋಗಿ ಬಂದಂತೂ ನಮ್ಮ ಸ್ಕಿನ್ ನೋಡ್ಕೊಳ್ಳೋದಕ್ಕೆ ಆಗಲ್ಲ, ಬಿಸಿಲಿಗೆಲ್ಲ ನಮ್ಮ ಸ್ಕಿನ್ ಟ್ಯಾನ್ ಆಗಿರುತ್ತೆ। ನಾವು ಈ ಫೇಸ್ ಪ್ಯಾಕ್ನ ವೀಕ್ಲಿ 2 ಡೇಸ್ ಯೂಸ್ ಮಾಡೋದ್ರಿಂದ ಆ ಟ್ಯಾನ್ ಏನಿದೆ ಎಲ್ಲ ರಿಮೂವ್ ಆಗುತ್ತೆ। ಇದನ್ನು ನಮ್ಮ ಕೈಗೆ, ಕಾಲಿಗೆ, ಮತ್ತು ಫೇಸ್ಗೆ, ನೆಕ್ಕಿಗೆ ಎಲ್ಲ ಇದನ್ನು ಆರಾಮಾಗಿ ಅಪ್ಲೈ ಮಾಡ್ಬೋದು, ಯಾವುದೇ ಸೈಡ್ ಎಫೆಕ್ಟ್ ಇರಲ್ಲ। ನಾವು ಹೊರಗಡೆ ಪಾರ್ಲರ್ಗೆಲ್ಲ ಹೋಗಿ ಫೇಶಿಯಲ್ ಮಾಡಿಸ್ಕೊಳ್ಳೋದ್ರಿಂದ ನಮ್ಮ ಸ್ಕಿನ್ ತುಂಬಾ ಡ್ಯಾಮೇಜ್ ಆಗುತ್ತೆ ಅಂತ ಹೇಳ್ಬೋದು। ಅವ್ರು ಯೂಸ್ ಮಾಡೋ ಪ್ರಾಡಕ್ಟಲ್ಲಿ ಆಲ್ಮೋಸ್ಟ್ ಕೆಮಿಕಲ್ ಇದ್ದೇ ಇರುತ್ತೆ, ನಾವು ಅದನ್ನೆಲ್ಲ ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ ಹಾಳಾಗುತ್ತೆ ಅಂತ ಹೇಳ್ಬೋದು। ನಾವು ಈ ಥರ ಮನೆಯಲ್ಲೇ ಫೇಸ್ ಪ್ಯಾಕ್ ರೆಡಿ ಮಾಡಿಕೊಂಡು ನಾವು ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ಗೆ ಇನ್ಸ್ಟಂಟ್ ಗ್ಲೋ ಕೊಡೋದ್ರ ಜೊತೆ ನಮ್ಮ ಸ್ಕಿನ್ಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರಲ್ಲ। ಫ್ರೆಂಡ್ಸ್, ನಾನು ಈ ಪ್ಯಾಕ್ನ ನನ್ನ ಕೈಗೂ ಕೂಡ ಅಪ್ಲೈ ಮಾಡ್ಕೋತಾ ಇದ್ದೀನಿ। ಸ್ವಲ್ಪ ನಾನು ಜಾಸ್ತಿ ಕ್ವಾಂಟಿಟೀಲಿ ತೊಗೊಂಡಿರೋದ್ರಿಂದ ನಾನು ಸುಮ್ಮನೆ ಅದು ವೇಸ್ಟ್ ಆಗುತ್ತೆ। ನಾನು ಇದನ್ನು ಕೈಗೂ ಕೂಡ ನೀಟಾಗಿ ಅಪ್ಲೈ ಮಾಡಿ ಒಂದು 1/2 ಅವರ್ ಬಿಟ್ಟರೆ ಸಾಕು। ಫ್ರೆಂಡ್ಸ್, ನೀವು ಇಲ್ಲಿ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಎಲ್ಲ ಡ್ರೈ ಆಗಿದೆ। ಫ್ರೆಂಡ್ಸ್ ನೋಡಿ, ಆಫ್ಟರ್ ಫೇಸ್ ವಾಶು ನನ್ನ ಸ್ಕಿನ್ ಎಷ್ಟು ಗ್ಲೋ ಆಗಿ ಕಾಣಿಸ್ತಾ ಇದೆ ಅಂತ। ನೀವು ಈ ಫೇಸ್ ಪ್ಯಾಕ್ನ ವೀಕ್ಲಿ 2 ಡೇಸ್, 1 ಮಂತ್ವರೆಗೂ ಇದು ಯೂಸ್ ಮಾಡ್ತಾ ಬಂದರೆ ನಿಮಗೆ ಈ ರಿಸಲ್ಟ್ ಗೊತ್ತಾಗುತ್ತೆ। ಫ್ರೆಂಡ್ಸ್, ನೋಡಿದ್ದೆ ಅಲ್ವಾ ನನ್ನ ಸ್ಕಿನ್ನಿಗೆ ಎಷ್ಟು ಗ್ಲೋ ಆಗಿ ಕಾಣಿಸ್ತಾ ಇದೆ ಅಂತ, ತುಂಬಾ ಸ್ಕಿನ್ ಸಾಫ್ಟ್ ಆಗಿದೆ ಮತ್ತು ಆ ಗ್ಲೋನೆಸ್ ನಿಮಗೆ ಕಾಣಿಸ್ತಾ ಇದೆ ಅಂತ ಅನಿಸುತ್ತೆ। ನೀವು ಇದು ನೋಡ್ತಾ ಇರ್ಬೋದು, ನನ್ನ ಕೈಗೂ ಕೂಡ ಒಂದು ಕೈಗೆ ಅಪ್ಲೈ ಮಾಡಿದ್ದೆ, ನಾನು ಇನ್ನೊಂದು ಕೈಗೆ ಅಪ್ಲೈ ಮಾಡಿಲ್ಲ। ನಾನು ಅಪ್ಲೈ ಮಾಡಿರೋ ಕೈ ಎಷ್ಟು ಬ್ರೈಟಾಗಿ ಗ್ಲೋ ಆಗಿ ಕಾಣಿಸ್ತಾ ಇದೆ ಅಂತ। ನೀವು ಕೂಡ ಈ ಫೇಸ್ ಪ್ಯಾಕ್ನ ಯೂಸ್ ಮಾಡಿ ರಿಸಲ್ಟ್ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ। ಓಕೆ ಫ್ರೆಂಡ್ಸ್, ನೋಡಿದ್ರಿ ಅಲ್ವಾ ಇವತ್ತಿನ ಬ್ಲಾಗ್ ಇಷ್ಟೇ, ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ। ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ। ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದನ್ನೇ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ। ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ, ಅಲ್ಲಿವರೆಗೂ ಬಾಯ್।